ವೀಕ್ಷ ಬಾಂಧವರಿಗೆಲ್ಲ ನನ್ನ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಚರಣೆ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಮಕ್ಕಳು ರಾತ್ರಿ ಮಲ್ಕೊಂಡಾಗ ಒಂದ ಮಾಡ್ಕೊಂತ ಹಾಸಿಯಾಗ ಎಷ್ಟು ದೊಡ್ಡವಾದ್ರೂ ಮಾಡ್ಕೊತಿರ್ತಾವೆ. ಅದನ್ನು ಪರಿಹಾರಕ್ಕೆ ಅದಕ್ಕೆ ಪರಿಹಾರ ಅಥವಾ ಮನೆ ಮದ್ದು ನಿಮಗೆ ಹೇಳ್ತೀನಿ, ಅದರ ಮಾಹಿತಿ ಹೇಳ್ತೀನಿ ಬರೀ. ನೀವು ಅದಕ್ಕೆ ಪೂರ್ವದಾಗ ನೀವೇನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಬೇಕು. ಮಾಡ್ತೀರಲ್ಲ ಮಾಡಿರಿ, ಹುರುಪು ತುಂಬ್ರಿ. ಮೂತ್ರ ಮಾಡಿಕೊಳ್ಳುತ್ತವೆ, ಏನು ಮಾಡ್ತೀವಿ ರಾತ್ರಿ ಮಕ್ಕೊಂಡ ಮಕ್ಕಳು ಮೂತ್ರ ಮಾಡ್ಕೊತಾವೆ. ಏನು ಅದಕ್ಕೆ ಏನು ಮಾಡಬೇಕು ಅಂದರೆ ಸಾಸಿವೆ ಹೇಳಿದ್ದಾನೆ, ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ ಇವನು ಹುರಿದು ಸ್ವಲ್ಪ ಫ್ರೈ ಮಾಡ್ಬೇಕು, ಅವನಿಗೆ ಹುರಿಬೇಕು, ಅವನಿಗೆ ಹುರಿದು ಪುಡಿ ಮಾಡಬೇಕು. ಪುಡಿ ಮಾಡಿ ಒಂದು ಅರ್ಧ ಚಮಚೆ ಪುಡಿ, ಅರ್ಧ ಟೇಬಲ್ ಚಮಚೆ, ಚಮಚೆ ಅಂದ್ರೆ ದೊಡ್ಡ ಚಮಚೆ ಅಲ್ಲ, ಟೇಬಲ್ ಚಮಚೆ ಪುಡಿನ ಒಂದು ಲೋಟ ಬಿಸಿನೀರು, ಒಂದು ಗ್ಲಾಸ್ ಬಿಸಿ ನೀರು ಅಥವಾ ಹಾಲಿಗೆ ಹಾಕಿದ್ರು ನಡೀತೈತಿ. ಬಿಸಿನೀರು ಹಾಲಿಗೆ ಹಾಕಿದ್ರೆ ಬೆಸ್ಟ್, ದೇಶೀ ಹಸುವಿನ ಹಾಲಾದಷ್ಟು ಇನ್ನೂ ಬೆಸ್ಟ್. ಅದ್ಭುತ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ರು. ಕಲಿಸಿ ರಾತ್ರಿ ಮಲಗುವ ಮುಂಚೆ ಕುಡಿಸ್ಬೇಕು. ಏನು ಮಾಡ್ಬೇಕು ಹೇಳ್ರಿ? ಅರ್ಧ ಗ್ಲಾಸು, ಅರ್ಧ ಚಮಚೆ ಬಿಳಿ ಸಾಸಿವೆ ಪುಡಿ ಫ್ರೈ ಮಾಡಬೇಕು. ಅವನ್ನ ಸಾಸಿವೆನ ಹುರಿಬೇಕು, ಫ್ರೈ ಮಾಡ್ಬೇಕಂದ್ರೆ ಹುರಿಬೇಕು, ಹುರಿಬೇಕು ಅವನ್ನ ಹುರಿದು ಒಂದು ಅದಕ್ಕೆ ಭಾಳ ಇದು ಮಾಡಬಾರ್ದು, ಮಾಡಬೇಕು. ಮಾಡಿ ಪೌಡರ್ ಮಾಡ್ಬೇಕಂತ, ಪೌಡರ್ ಮಾಡಿ ಆ ಪೌಡರನ್ನ ಪೌಡರ್ ಅಂದ್ರೆ ಕೆಲವ್ರು ತಿಳಿಯಂಗಿಲ್ಲ, ತಿಳಿದಿತ್ತು ಕೆಲವ್ರು ತಿಳಿಯಂಗಿಲ್ಲ, ಅದಕ್ಕೆ ಪುಡಿ ಅಂದರೆ ಕೆಲವ್ರು ತಿಳಿಯಂಗಿಲ್ಲ, ಅದಕ್ಕೆ ಪೌಡರ್ ಅಂತ ಹೇಳ್ತೀನಿ. ಪೌಡರ್ ಮಾಡಿರಿ ಅರ್ಧ ಚಮಚೆ, ಅರ್ಧ ಟೇಬಲ್ ಚಮಚೆ, ಚಮಚೆ ಅಂದ್ರೆ ದೊಡ್ಡ ಚಮಚೆ ಅಲ್ಲ, ಅರ್ಧ ಟೇಬಲ್ ಚಮಚೆ ಈ ಪೌಡರನ್ನ ಒಂದು ಗ್ಲಾಸ್ ದೇಶಿ ಹಸುವಿನ ಹಾಲಾದ ಭಾಳ ಬೆಸ್ಟ್ ಅದರಾಗ ಹಾಕಬೇಕು. ಹಾಕಿ ಇದನ್ನು ಸ್ಪೂನಲ್ಲಿ ಅದರ ಮಿಶ್ರಣ ಮಾಡಿ ಕುಡಿಸ್ಬೇಕು. ಮಲಗುವಂತ ಮುಂಚೆ ರಾತ್ರಿ ಊಟ ಆದ ನಂತರ ಮಲಗುವ ಮುಂಚೆ ಇದನ್ನು ಕುಡಿಸ್ಬೇಕು. ಇದನ್ನು ಕುಡಿಸುವಂಥ ಬಂದ್ರೆ ಅಂದ್ರೆ ಏನು ಮೂತ್ರದ ರಾತ್ರಿ ಮೂತ್ರ ಮಾಡ್ತಾವಲ್ಲ ಹಾಸಿಗೆಯಾಗ ಮಕ್ಕಳು, ಅದು ಕಡಿಮೆ ಆಗ್ಕೊತ ಬರ್ತೈತಿ. ತನ್ನ ಕಡಿಮೆ ಆಗುತ್ತೆ. ಏನು ರೀ ಈಗ ಅವು ಡೈಪರು ಗೀಪರು ಅವು ಬಂದವು, ಅವನ್ನೆಲ್ಲ ಹಾಕಿದ್ರೆ ಒಂದು ಅಲರ್ಜಿ ಆಗುತ್ತೆ ಮಕ್ಕಳಿಗೆ. ಯೋನಿ ಹೆಣ್ಣಿದ್ರೆ ಯೋನಿಗೆ ಯೋನಿ ಭಾಗಕ್ಕೆ ಅಲರ್ಜಿ ಆಗುತ್ತೆ, ಗಂಡಿದ್ರೆ ಎಲ್ಲ ಲಿಂಗ ಮಲದ್ವಾರ ಎಲ್ಲವು ಕಡೆಯೂ ಅಲರ್ಜಿ ಆಗುತ್ತೆ ನೋಡಿರಿ. ಅದು ಮಾಡಬಾರ್ದು, ದಯವಿಟ್ಟು ಕ್ಷಮೆ ಮಾಡಿರಿ, ನಾನು ಹೇಳ್ತೀನಿ ಅಂತೇಳಿ ಸ್ವಲ್ಪ ತಿಳ್ಕೊಬಾಡ್ರಿ. ಇದನ್ನು ಮಾಡಿರಂದ್ರೆ ನೀವು ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ ಇದಕ್ಕೆ. ಏನು ಅದಕ್ಕೆ ದಯವಿಟ್ಟು ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ನಾ ಹೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ. ಮಾಡ್ತೀರಲ್ಲ ಮಾಡಿ ಉಪಯೋಗ ತೊಗೊಂಡ್ರಿ, ತೊಗೊಳ್ರಿ, ತೊಗೊಂಡ್ರೆ ನಾ ಹೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ. ಮತ್ತು ನಮ್ಮ ಸ್ಲೋಗನ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆಯ ಆಶ್ರಮ ಅಲ್ಲವಯ್ಯ, ಬಳಿಕೆಯ ಆಶ್ರಮ. ಇಂಥದ ಮಾಹಿತಿ ತೊಗೊಂಡು ಮತ್ತೆ ಬಿಟ್ಟಿದ್ದೀನಿ ಅಲ್ಲಿವರೆಗೂ. ನನ್ನ ಶರಣು ಶರಣಾರ್ಥಿಗಳು.